ಆಲ್ ರೈಟ್ ಸರ್, ತುಂಬಾ ಬೇಗ ರಿಕವರ್ ಆಗ್ತಾ ಇದ್ದೀರಾ. ವಿಲ್ ಪವರ್ ಸ್ಟ್ರಾಂಗ್ ಇದೆ ನಿಮ್ಗೆ. ನಾವಿರೋದು ರಾಜಕೀಯದಲ್ಲಿ ಡಾಕ್ಟ್ರೆ, ವಿಲ್ ಪವರ್ ಇಲ್ಲ ಅಂದ್ರೆ ಬದುಕ ಕಷ್ಟ ಆಗುತ್ತೆ. ತೀರ್ಥ, ಯಾಕಪ್ಪ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನಾಯ್ತು ಸರ್? ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, ನಮ್ಮವರು ನನ್ನ ಬಗ್ಗೆನೇ ಬೆರಳು ಮಾಡಿ ತೋರಿಸ್ತಾರೆ. ಈ ಘಟನೆಯಿಂದ ಬೇರೆಯವರು ತಮ್ಮ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆಸೋದಕ್ಕೆ ಹಿನ್ನಡೆ ಆಗ್ತಿದ್ದ ಆರೋಪ ಬೇರೆ ಮಾಡ್ತಿದ್ದಾರೆ. ನನ್ನ ಟಿಕೆಟ್ ಕೊಟ್ಟಿದ್ದೆ ತಪ್ಪು ಅಂತ ಹೇಳ್ತಿದ್ದಾರೆ. ಕೆಲವರು ರಾಜಕೀಯದಲ್ಲಿ 10-15 ವರ್ಷ ಮಣ್ಣು ಹೊತ್ತಿದ್ರು ಗ್ರಾಮ ಪಂಚಾಯತಿ ಗೆಲ್ಲಕಾಗಿರಲ್ಲ. ಅಂಥದ್ರಲ್ಲಿ ನೀನು ಬರೀ 5 ವರ್ಷದಲ್ಲಿ MLA ಸೀಟ್ ಗೆಟ್ಟಿಸ್ಕೊಂಡಿದ್ದೆಲ್ಲ, ಅದಕ್ಕೆ ಅವರಿಗೆಲ್ಲ ಉರಿ ನೋಡು. ರಾಜಕೀಯ ಅಂದಮೇಲೆ ಇದೆಲ್ಲ ಇದ್ದಿದ್ದೆ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಅವ್ರನ್ನೆಲ್ಲ ಕರೆದು ನಾನು ಮಾತಾಡ್ತೀನಿ, ಸರಿ ಮಾಡ್ತೀನಿ. ಸರ್, ಮೆಜಾರಿಟಿ ಅಭ್ಯರ್ಥಿಗಳು ನನ್ನ ವಿರುದ್ಧವಾಗಿದ್ದಾರೆ ಅಂತ ಮುಖ್ಯಮಂತ್ರಿಗಳನ್ನ ಟಿಕೆಟ್ ಕ್ಯಾನ್ಸಲ್ ಮಾಡಲ್ಲ ಅಲ್ವಾ? ಸಾಧ್ಯನೇ ಇಲ್ಲ. CM ಸಾಹೇಬ್ರಿಗೆ ನಿನ್ನ ಮೇಲೆ ತುಂಬ ಅಭಿಮಾನ ಇದೆ. ಅದೆಲ್ಲ ಇರಲಿ, ಚಿಟ್ಟೆ ಹೇಳ್ತಾ ಇದ್ದ, ನೀನೇನೋ ಹೋಟ್ಲಲ್ಲಿ ಉಳ್ಕೊಂಡಿದ್ದೀಯಂತೆ. ಹೌದು ಸರ್, ಮನೇಲಿ ಸ್ವಲ್ಪ ಪ್ರಾಬ್ಲಮ್, ಅದಕ್ಕೆ ಹೋಟೆಲಲ್ಲಿ ಉಳ್ಕೊಂಡಿದ್ದೀನಿ. ನನಗೆ ಆವತ್ತೇ ಅನಿಸಿತ್ತು ಹೀಗೆ ಆಗ್ಬೋದೇನೋ ಅಂತ. ಯಾಕಂದರೆ ಹೊಸ ಹುಡುಗಿ, ತುಂಬ ಬಡತನದ ಮನೆಯಿಂದ ಬಂದಿರೋಳು, ನಿಮ್ಮ ಸ್ಟೇಟಸ್ಗೆ ಹೊಂದ್ಕೋತಾಳೋ ಇಲ್ವೋ ಅಂತ. ಅವಳನ್ನು ನಿಮ್ಮ ಮನೆಯವರಿಗೆ ಸೊಸೆ ಅಂತ ಸ್ವೀಕರಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು ಅಂತ. ನೋಡ್ತಿರ್ತ, ನಿನ್ನ ವೈಯಕ್ತಿಕ ಸಮಸ್ಯೆಗಳು ನಿನ್ನ ರಾಜಕೀಯ ಜೀವನಕ್ಕೆ ಮಾರಕ ಆಗಬಾರ್ದು. ಆಮೇಲೆ ಅದು ಇಲ್ಲ ಇದು ಇಲ್ಲ ಅನ್ನೋ ಥರ ಆಗುತ್ತೆ. ಅದಕ್ಕೆ ನೀನು ಈ ಎಲೆಕ್ಷನ್ ಮುಗಿಯೋವರೆಗೂ ಹೊರಗಡೆ ಇರೋದೇ ವಾಸಿ. ಹೌದು ಸರ್, ಅದಕ್ಕೆ ಹೋಟೆಲಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇನ್ಮುಂದೆ ನನ್ನ ಎಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಅಲ್ಲಿಂದನೇ ತೀರ್ಮಾನ ಮಾಡ್ತೀನಿ. ಒಳ್ಳೆ ನಿರ್ಧಾರ ಮಾಡಿದ್ದೆ ತೀರ್ಥ. ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿದ ತಕ್ಷಣ ನಿನ್ನ ವಿರೋಧವಾಗಿ ಮಾತಾಡೋಣಲ್ಲ ಕರೆಸಿ ಸರಿ ಮಾಡ್ತೀನಿ. ನೋಡು, ನೀನು ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತೀಯ, MLA ಆಗ್ತೀಯ, ಅಷ್ಟೇ. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ಖಂಡಿತ ಇರುತ್ತಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಪ್ಪ. ಅಡುಗೆ ಮನೆಗೆ ಹೋಗು. ಇನ್ನು ನನ್ನ ಆಟ ಶು. ಹಲೋ, ಹೋದ್ವಾರ ಡಿಸ್ಪ್ಯಾಚ್ ಮಾಡಿದ್ವರಯ್ಯ. ಏನಿದು
ಹೇಗಿಲ್ಲಿಗೆ ಬಂತು? ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಜವಾಗ್ಲೂ ಈ ಓಲೆ ಹೇಗೆ ಹೇಗೆ ಬಂತು ಅನ್ನೋದೇ ನನಗೆ ಗೊತ್ತಿಲ್ಲ. ಅದಕ್ಕೆ 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 ಸರಿಯಾಗಿ ನೋಡಿ, ಅದಕ್ಕೆ ಇದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಇದೆ. ಅದಕ್ಕೆ ಅದೇ ಹಾರ್ಕೊಂಡು ಬಂದು ಇಲ್ಲಿ ಕುತ್ಕೊಂಡಿದ್ದೆ. ಏನದಕ್ಕೆ ನೀವು ಅಷ್ಟು ಗೊತ್ತಾಗಲ್ವಾ? ಪಾಪ, ಇವ್ರ ಮೇಲೆ ಡೌಟ್ ಪಡ್ತಾ ಇದ್ದೀರಾ ನೀವು? ಜಾನ್ವಿ, ನಾಲ್ಗೆ ಮೇಲೆ ನಿಗಾ ಇರ್ಲಿ. ಅತ್ತೆ, ಈಗ್ಲೂ ಜಾನ್ವಿನೇ ಅಂತೀರಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈ ಓಲೆ ಇಲ್ಲಿಗೆ ಹೇಗ್ ಬಂತು? ನೀನ್ ಯಾಕಮ್ಮ ಹೇಳ್ಬೇಕು? ಬಾಯಿ ಬಿಟ್ಟು ಹೇಳ್ಬೇಕಾಗಿರೋದು ಇವಳು. ಹೇಳು, ಈ ಓಲೆ ಈ ರೂಮಲ್ಲಿ ಹೇಗೆ ಬಂತು ಹೇಳು. ಹೇಳು ಮಾವ, ಒಂದ್ ನಿಮಿಷ ಇರು, ಕೊಡಿಲಿ ಸಾಧನ. ಈ ಓಲೆನಾ? ನಾನು ಯಾವುದೋ ಓಲೆ ಅನ್ಕೊಂಡೆ. ಏನದಕ್ಕೆ ಇದು? ನೀವು ಮಾಡಿದ ಪ್ಲಾನ್ ಇಲ್ಲೂ ಫೇಲ್ಯೂರ್ ಆಗೋಯ್ತು. ಅದಕ್ಕೆಲ್ಲ ಕಾರಣ ನಿಮ್ಮಮ್ಮ. ನೀನ್ ಇಷ್ಟು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಸಾಧನ. ನಾನ್ ಯಾವ ಮಟ್ಟಕ್ಕೆ ಇಳ್ದಿದ್ದೀನಿ ಅಂತೆ ಇಷ್ಟಕ್ಕೂ? ನೀವ್ ಯಾವ ಮಟ್ಟದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಅಂತ ನನಗ ಅರ್ಥ ಆಗ್ತಿಲ್ಲ. ಅಲ್ಲ, ನನಗೂ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ನಿನಗೆ ಯಾಕೆ ಸುಮನ್ ಮೇಲೆ ಕೋಪ, ದ್ವೇಷ? ನೀನಂತೂ ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡಿದ್ಯಾ? ಓಕೆ, ಅವಳೆಲ್ಲ ನೋಡ್ಕೋತಾ ಇದ್ದಾಳೆ, ಅವಳ ಯಾಕೆ ನೆಮ್ಮದಿಯಾಗಿರೋದಿಕ್ ಬಿಡ್ತಾ ಇಲ್ಲ ನೀನು? ಜಾನು, ನಿಮ್ಮಮ್ಮ ಮಾತಾಡ್ತಿರೋದು ನೋಡ್ದ್ಯಾ? ಮೋಸ್ಟ್ಲಿ ಇವ್ರಿಗೆ ಮರವು ಅನ್ಸುತ್ತೆ. ಇಲ್ಲ ಇಲ್ಲ, ಇವ್ರು ಬೇಕು ಅಂತಾನೆ ನನ್ ಮೇಲೆ ದ್ವೇಷ ಕಾರ್ತಿದ್ದಾರೆ. ಈ ಮನೆ, ಈ ಕುಟುಂಬದ ಕಂಪನಿ ಜವಾಬ್ದಾರಿ ತಗೊಂಡಿರೋದು ಯಾರು? ನಾನು. ಇದು ನಿಮ್ಗೆ ಜವಾಬ್ದಾರಿ ಅಂತ ಅನ್ಸಲ್ವಾ? ಬರೀ ಮುಸ್ರೆ ತಿಕ್ಕೊಂಡು ದೇವ್ರ ಮುಂದೆ ಧೂಪ ಹಚ್ಚಿ ಮನೆ ಕೆಲಸ ಮಾಡ್ಕೊಂಡು ಇದು ಬಿಟ್ರೆ ಜವಾಬ್ದಾರಿ ಆಗತ್ತಾ? ಏನ್ ಮೇಡಮ್, ಈ ಕಡೆ ಬಂದ್ರಿ. ನಾನು ತೀರ್ಥ ಅವ್ರನ್ನ ಮೀಟ್ ಮಾಡ್ಬೇಕಿತ್ತು. ಅಯ್ಯೋ ಸಾಹೇಬ್ರಿ, ಯಾರನ್ನೂ ಮೀಟ್ ಮಾಡಂಗಿಲ್ಲ, ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಂಗಿಲ್ಲ. ಬಿಜಿ ಅದಾರ ಸಾಹೇಬ್ರ. ಇಲ್ಲೋಡ್ರಿ, ನಾನ ನಿಂತೀನಿ, ನನ್ನ ಬಿಟ್ಕೊಳಕ್ ಒಳ್ರ ಅವ್ರ ಒಳಗ. ನಾನ್ ತೀರ್ಥ ಅವ್ರನ್ನ ಮೀಟ್ ಮಾಡೋದಕ್ಕೆ ಯಾವ ಅಪಾಯಿಂಟ್ಮೆಂಟು ಬೇಕಾಗಿಲ್ಲ. ಆಗುದಿಲ್ಲ, ಅದಂತರ ಆಗುದಿಲ್ಲ. ಇವ್ರ? ಹೋ, ನಾನಾ. ಸಾಹೇಬ್ರೆ, ಒಂದು 10 ನಿಮಿಷ ನೀವು ಮಾತಾಡ್ತಾ ಇರಿ, ನಾವು ಟೀ ಕುಡ್ಕೊಂಡ್ ಬರ್ತೀವಿ. ಬಂದ್ರಪ್ಪ. ಎಲ್ಲ ನಂಗೆ ಗೊತ್ತಿಲ್ರಿ, ಅವರ ಹುಡುಕಿ ಬಂದಾರ. ನಿತ್ಯ ಪ್ಲೀಸ್, ನಂಗೆ ನೆಮ್ಮದಿ ಬೇಕು. ಪ್ಲೀಸ್, ನನ್ನ ಕ್ಷಮಿಸ್ಬಿಡಿ. ನಾನು ಇದನ್ನೆಲ್ಲ ಮಾಡಿದ್ದು ನಿಮ್ಗೋಸ್ಕರನಂತ ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಬಿಡಿ ತೀರ್ಥ. ನಿತ್ಯ, ನಾನು ನಿನ್ನ ಕ್ಷಮಿಸಿದ್ದೀನಿ. ನಿಜನ, ನೀ ನನ್ನಿಂದ ದೂರ ಆಗ್ಬೇಕು ಅಂತ ನನ್ನ ಜೊತೆ ಜಗಳ ಮಾಡ್ಕೊಂಡಿಲ್ಲ. ಕೂತ್ಕೋ ಬಾ. ನಿತ್ಯ, ಎಲೆಕ್ಷನ್ ಮುಗಿಯೋವರೆಗೂ ನನ್ ಸ್ವಲ್ಪ ಪ್ರೈವಸಿ ಬೇಕು. ಐ ಹೋಪ್ ನಿಂಗೆ ಅದು ಅರ್ಥ ಆಗತ್ತೆ. ಖಂಡಿತ ತೀರ್ಥ, ನನಗೆ ಅರ್ಥ ಆಗತ್ತೆ. ನೀವು ನನ್ನ ಕ್ಷಮಿಸಿದ್ರಲ್ಲ, ನನಗೆ ಅಷ್ಟೇ ಸಾಕು. ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ತೀರ್ಥ. ಸಾಹೇಬ್ರು ಊಟ ಮಾಡಿರಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಅಯ್ಯೋ ಮೇಡಮ್ ಅರ, ಏನ್ರಿ ಬುದ್ಧಿ ಐತಿಲ್ಲ ನಿಮ್ಗೆ? ಇಷ್ಟು ದೊಡ್ಡ ಹೋಟ್ಲ್ ಐತಿ, ಒಂದು ತೂತು ಊಟ ಕೊಡಂಗಿಲ್ಲ ನಮ್ಮ ಸಾಹೇಬರಿಗೆ?
ಇಲ್ಲಿವರೆಗೂ ನಾನೇ ಬಂದಿದ್ದೀನಂತೆ. ಇನ್ ನಾಲ್ಕು ಹೆಜ್ಜೆ ನಾನು ಹೋಗಕ್ಕಾಗಲ್ವಾ? ಬಿಡಿ. ಅದಂಗಲ್ಲ ಆಕರ ಹೋಗ್ಬಿಡ್ಬಳಗ.